ಸೀಸನ್ 18ಕ್ಕಾಗಿ ರಿಟೈನ್ ಮಾಡಿಕೊಳ್ಳೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಈಗಾಗಲೇ 9 ಫ್ರಾಂಚೈಸಿಗಳು ತಮ್ಮ ತಂಡದಲ್ಲಿ ರಿಟೈನ್ ಮಾಡಿಕೊಳ್ಳುವ ಆಟಗಾರರ ವಿಚಾರದಲ್ಲಿ ಫೈನಲ್ ಕ್ಲಾರಿಟಿಗೆ ಬಂದಿದ್ದಾರೆ. ಆದರೆ ಆರ್ಸಿಬಿ ಮಾತ್ರ ಇನ್ನೂ ಸಹ ರಿಟೈನ್ ವಿಚಾರದಲ್ಲಿ ಕ್ಲಾರಿಟಿಗೆ ಬಂದಂತೆ ಕಾಣುತ್ತಿಲ್ಲ. ಇನ್ನೂ ಸಹ ಗೊಂದಲದಲ್ಲೇ ಇದ್ದ ಹಾಗೆ ಇದೆ. ಸದ್ಯ ರಿಟೈನ್ ಮಾಡಿಕೊಳ್ಳುವ ವಿಚಾರದಲ್ಲಿ ವಿರಾಟ್ ಕೊಹ್ಲಿ ಫಿಕ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಉಳಿದ ಆಟಗಾರರು ಯಾರು ಅನ್ನೋದೇ ಸದ್ಯ ಇರೋದ ಕುತೂಹಲ. ಈ ವಿಚಾರದಲ್ಲಿ ಸದ್ಯ ಆರ್ಸಿಬಿ ಫ್ರಾಂಚೈಸಿಗಳಿಗೆ ಇನ್ನೂ ಸಹ ಕ್ಲಾರಿಟಿ ಸಿಕ್ಕ ಹಾಗೆ ಕಾಣುತ್ತಿಲ್ಲ. ಒಂದು ಕಡೆ 15 ಕೋಟಿ ಕೊಟ್ಟು ಕಳೆದ ಬಾರಿ ವಿರಾಟ್ ಕೊಹ್ಲಿಯನ್ನು ಉಳಿಸಿಕೊಂಡಿದ್ರೆ 11 ಕೋಟಿಗೆ ಗ್ಲೈನ್ ಮ್ಯಾಕ್ಸ್ವೆಲ್ ಅವರನ್ನು ಉಳಿಸಿಕೊಳ್ಳಲಾಗಿತ್ತು. ಇನ್ನು 7 ಕೋಟಿ ಕೊಟ್ಟು ಸಿರಾಜ್ ಅವರನ್ನು ಉಳಿಸಿಕೊಂಡಿತ್ತು. ಆದರೆ ಈ ಬಾರಿ ವಿರಾಟ್ ಕೊಹ್ಲಿ ಹೊರತುಪಡಿಸಿ ಉಳಿದ ಯಾವ ಆಟಗಾರರನ್ನು ಉಳಿಸಿಕೊಳ್ಳಬೇಕು ಅನ್ನೋ ಗೊಂದಲದಲ್ಲಿ ಫ್ರಾಂಚೈಸಿಗಳು ಇದ್ದಾರೆ. ಕಳೆದ ಸೀಸನ್ನಲ್ಲಿ ಸಿರಾಜ್ ನೀರಸ ಪ್ರದರ್ಶನ ತೋರಿದ್ರು. ಇನ್ನು ಇತ್ತ ಗ್ಲೈನ್ ಮ್ಯಾಕ್ಸ್ವೆಲ್ ಕೂಡ ಅಬ್ಬರಿಸಲಿಲ್ಲ. ಇನ್ನು ನಾಯಕ ಫ್ಯಾಬ್ ಡುಪ್ಲೆಸ್ಗೆ ವಯಸ್ಸು ಮೀರಿದ್ದು, ಹೀಗಾಗಿ ಈ ಬಾರಿ ಯಾರನ್ನು ತಂಡದಲ್ಲಿ ಉಳಿಸಿಕೊಳ್ಳಬೇಕು ಅನ್ನೋ ಗೊಂದಲದಲ್ಲಿ ಆರ್ಸಿಬಿ ಫ್ರಾಂಚೈಸಿಗಳು ಇದ್ದಾರೆ. ಇನ್ನು ಆಲ್ರೌಂಡರ್ ಆಟಗಾರ ಕ್ಯಾಮರಾನ್ ಗ್ರೀನ್ ಕೂಡ ಇಂಜುರಿ ಸಮಸ್ಯೆ ಎದುರಿಸುತ್ತಿದ್ರೆ ಇತ್ತ ವಿಲ್ ಜಾಕ್ಸ್ ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇಡುವುದು ಕಷ್ಟ. ಹೀಗಾಗಿ ಈ ಬಾರಿ ಮೆಗಾ ಹರಾಜಿಗೂ ಮುನ್ನ ರಿಟೈನ್ ಮಾಡಿಕೊಳ್ಳುವ ವಿಚಾರದಲ್ಲಿ ವಿರಾಟ್ ಕೊಹ್ಲಿ ಒಬ್ಬರೇ ಕ್ಲಾರಿಟಿಯಾಗಿ ಇದ್ದು, ಇನ್ನು ಉಳಿದ ಆಟಗಾರರ ವಿಚಾರದಲ್ಲಿ ಫ್ರಾಂಚೈಸಿಗಳಿಗೆ ಕ್ಲಾರಿಟಿ ಸಿಗುತ್ತಿಲ್ಲ. ಸದ್ಯ ಈ ವಿಚಾರವಾಗಿ ಆರ್ಸಿಬಿಗೆ ಗೊಂದಲವಾಗಿದ್ದು, ರಿಟೈನ್ ಮಾಡಿಕೊಳ್ಳುವ ಆಟಗಾರರ ವಿಚಾರದಲ್ಲಿ ಆರ್ಸಿಬಿ 5ಕ್ಕಿಂತ ಕಡಿಮೆ ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳುವ ಸಾಧ್ಯತೆಗಳು ಇದೆ ಅನ್ನೋ ಮಾತುಗಳು ಸಹ ಇದೀಗ ಕೇಳಿಬರೋದಕ್ಕೆ ಶುರುವಾಗಿದೆ. ಒಟ್ಟಿನಲ್ಲಿ ಪ್ರತಿ ಹರಾಜಿನಲ್ಲಿ ಆರ್ಸಿಬಿ ಫ್ರಾಂಚೈಸಿಗಳು ಆಟಗಾರರ ಆಯ್ಕೆ ವಿಚಾರದಲ್ಲಿ ಎಡವುತ್ತಲೇ ಬರುತ್ತಿದ್ದು, ಇದೀಗ ಮೆಗಾ ಹರಾಜಿಗೂ ಮುನ್ನ ರಿಟೈನ್ ಮಾಡಿಕೊಳ್ಳುವ ಆಟಗಾರರ ವಿಚಾರದಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳಲಿದೆ ಅನ್ನೋ ಕುತೂಹಲ ಪ್ರತಿಯೊಬ್ಬ ಅಭಿಮಾನಿಗಳಲ್ಲೂ ಮನೆ ಮಾಡಿದೆ. ಹಾಗಾದರೆ ನಿಮ್ಮ ಪ್ರಕಾರ ಈ ಬಾರಿ ಮೆಗಾ ಹರಾಜಿಗೂ ಮುನ್ನ ಆರ್ಸಿಬಿ ಯಾವೆಲ್ಲ ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳಬಹುದು? ಕಮೆಂಟ್ ಮಾಡಿ ತಿಳಿಸಿ.